ಜೈ ಜಿನೇಂದ್ರ ವೀಕ್ಷಕರೇ, ಮಲೆನಾಡಿನ ಶಿವಮೊಗ್ಗದಲ್ಲಿ ಭಾರತೀಯ ಜೈನ್ ಮಿಲನ್ ವಲಯ ಎಂಟರ ವತಿಯಿಂದ ನಡೆದ ಜಿನಭಜನಾ ಸ್ಪರ್ಧೆಯ ತುಣುಕುಗಳನ್ನು ನೀವು ನೋಡುತ್ತಿದ್ದೀರಿ. ಪರಮ ಪೂಜ್ಯ ಜಗದ್ಗುರು ಸ್ವಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳವರ ಪಾವನ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮ ದೀಪ ಪ್ರಜ್ವಲನೆಯ ಮೂಲಕ ಆರಂಭಗೊಂಡಿತು. ಅಂದು ಅಲ್ಲಿ ಸಂಭ್ರಮದ ವಾತಾವರಣದೊಂದಿಗೆ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಸಡಗರದಿಂದ ಕಾರ್ಯಕ್ರಮದಲ್ಲಿ ತಾವು ಬಹುದಿನಗಳಿಂದ ತಯಾರಾಗಿ ತಂದ ಹಾಡನ್ನು ಪ್ರಸ್ತುತಪಡಿಸುವಲ್ಲಿ ಉತ್ಸುಕರಾಗಿದ್ದರು. ಶ್ರೀಗಳವರು ಪಾವನ ಸಾನ್ನಿಧ್ಯ ವಹಿಸಿದ್ದ ಸಮಾರೋಪ ಸಮಾರಂಭದಲ್ಲಿ ಶ್ರೀ ಅಜ್ಜಪ್ಪನವರು, ಸುಮತಿ ಕುಮಾರ್, ಪುಷ್ಪರಾಜ್, ಪ್ರಸನ್ನ ಕುಮಾರ್, ಡಿ ಸುನೀಲ್ ಕುಮಾರ್, ಉಷಾ ಜಯಪ್ರಕಾಶ್, ಪದ್ಮಾ ಸುರೇಶ್, ಎಪಿ ಪದ್ಮರಾಜ್, ಯಶೋಧರ್ ಹೆಗ್ಡೆ, ಯುವರಾಜ್ ಭಂಡಾರಿಯವರು ಉಪಸ್ಥಿತರಿದ್ದರು. ಗಣ್ಯರುಗಳು ಮಾತನಾಡಿ, ಮಹಿಳಾ ವಿಭಾಗದ ಅಧ್ಯಕ್ಷರಾದಂಥ ವೀರಾಂಗನ ಅನಿತಾ ಸುರೇಂದ್ರ ಕುಮಾರ್ ಅವರು ಒಂದು ದಿವಸ ಮಾತಾಡ್ತಾ ಇರಬೇಕಾದ ಸಭೆಯಲ್ಲಿ, ನಾವು ಯಾಕೆ ಈ ಜಿನಭಜನನ ಏನು ಮೂಲೆ ಗುಂಪಾಗಿದೆ, ಜನಮಾನಸದಿಂದ ದೂರವಾಗಿದೆ, ಅದನ್ನು ಯಾಕೆ ಮತ್ತೆ ನಾವು ಪ್ರಚಾರ ಮಾಡಬಾರ್ದು, ಮನೆ ಮನೆಗಳಲ್ಲಿ ಮನಗಳಲ್ಲಿ ಜಿನಭಜನೆ ನಡೀಬೇಕು ಅನ್ನುವಂಥ ಮಹದುದ್ದೇಶದಿಂದ ಅವರ ಕಲ್ಪನೆಯಲ್ಲಿ ಮೂಡಿಬಂತದ್ದೇ ಈ ಜಿನಭಜನೆ. ಈ ಜಿನಭಜನೆ ಅದ್ಭುತವಾದ ಯಶಸ್ಸನ್ನು ಕಂಡಿದೆ. ಈಗ ಪ್ರಶಸ್ತಿ ನೀವು ಸ್ಥಾನ ಬಹುಮಾನ 1, 2, 3 ಜಸ್ಟ್ ಫಾರ್ ಪಾರ್ಟಿಸಿಪೇಷನ್ ಅಷ್ಟೇ, ನಂಬರ್ಸ್ ಅಷ್ಟೇ. ಅದು ನೀವು ಯಾವುದೇ ರೀತಿಯಿಂದ ಗೆಲುಗೊಳ್ಳಬಾರ್ದು, ಮುಂದಿನ ಸತತ ಪ್ರಯತ್ನ ಮಾಡಬೇಕು ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಕೋರಿಕೊಳ್ತೇನೆ. ಮುಂದಿನ ಈ ಲಾಸ್ಟ್ ಟೈಮ್ನಲ್ಲಿ ತುಂಬ ಕಡಿಮೆ ಸಂಖ್ಯೆಯಲ್ಲಿತ್ತು, ಕೇವಲ 15 ತಂಡಗಳಿದ್ದವು. ಆಗ ಇದೇ ವೇದಿಕೆಯಲ್ಲಿ ಪ್ರಸನ್ನ ಕುಮಾರ್ ಉಡುಪಿಯವರಿಗೆ ನಾನು ವಾಗ್ದಾನ ಮಾಡಿದ್ದೆ, ಮುಂದಿನ ಸಾರಿ ಜಾಸ್ತಿ ತಂಡಗಳನ್ನು ತರ್ತೇವೆ ಅಂತ ಹೇಳಿದ್ದೆ. ಈ ಸಾರಿ 34 ತಂಡಗಳಾಗಿದೆ. ನಮ್ಮ ಈ ಒಂದು ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕ್ರಾಂತಿಕಾರಿಯಾಗಿ ನಡೆದಂಥ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇತ್ತು ಅಂತ ಹೇಳಿದ್ರೆ ಅದು ಜಿನಭಜನಾ ಸ್ಪರ್ಧೆ. ಏಕೆಂದರೆ ಎಲ್ಲರೂ ಆಯಾ ಊರುಗಳಲ್ಲಿ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡ್ತಲೇ ಇರ್ತಾರೆ. ಆದರೆ ಇಷ್ಟು ಪರಿಣಾಮಕಾರಿಯಾಗಿ ಮನೆ ಮತ್ತು ಮನಸ್ಸುಗಳಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ನಾವು ಸಹ ಅದರಲ್ಲಿ ಸ್ಪರ್ಧಿಗಳಾಗಬೇಕು. ಬಹುಮಾನ ಬರುತ್ತೆ ಅನ್ನುವಂಥದ್ದು ಇಲ್ಲ, ಆದರೆ ಆ ಸ್ಪರ್ಧೆಯಲ್ಲಿ ನಾವು ಭಾಗವಹಿಸಬೇಕು ಅನ್ನುವಂಥ ಒಂದು ಭಾವನೆ ಏನಿದೆ, ಆ ಸ್ಪರ್ಧಾ ಮನೋಭಾವನೆ, ಅದು ಅತ್ಯಂತ ಅಭಿನಂದನಾರ್ಹ. ಅಂತಿಮವಾಗಿ ಸ್ಪರ್ಧೆಯಲ್ಲಿ ಆಯ್ಕೆಯಾದ ತಂಡಗಳನ್ನು ಅಭಿನಂದಿಸಲಾಯಿತು. ಸ್ಥಳೀಯ ಮಿಲನ್ನ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳೆಲ್ಲರೂ ಸೇರಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದರು.